ನ್ಯೂ ಲುಕ್ ನಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಣಿಸಿಕೊಂಡಿದ್ದಾರೆ. ಪೊಗರು ಚಿತ್ರಕ್ಕಾಗಿ ಉದ್ದ ಕೂದಲು ಬಿಟ್ಟಿದ್ದ ಧ್ರುವ ಆ ಕೂದಲಿಗೆ ಕತ್ತರಿ ಹಾಕಿದ್ದಾರೆ. ಕ್ಯಾನ್ಸರ್ ಪೀಡಿತ ಮಕ್ಕಳಿಗಾಗಿ ಕೂದಲನ್ನ ದಾನ ಮಾಡಿದ್ದಾರೆ. ಪೊಗರು ಶೂಟಿಂಗ್ ಮುಗಿಯುತ್ತಿದ್ದಂತೆ ಹೇರ್ ಕಟ್ ಮಾಡಿಸಲಾಗಿದೆ. 3 ವರ್ಷದ ಬಳಿಕ ನ್ಯೂ ಲುಕ್ ನಲ್ಲಿ ಅದ್ಧೂರಿ ಧ್ರುವ ಸರ್ಜಾ ಮಿಂಚುತ್ತಾ ಇದ್ದಾರೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಪೊಗರು ಸಿನಿಮಾ ಶೂಟಿಂಗ್ ಎಲ್ಲ ಆಯ್ತು, ಹೇರ್ ಕಟ್ ಮಾಡಿಸ್ಬೇಕು ಅಂತ ಕೂತ್ಕೊಂಡಾಗ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಒಂಚೂರು ಎಜುಕೇಟ್ ಮಾಡಿದ್ರು. 10 ಇಂಚ್ ಮೇಲಿರೋ ಹೇರ್ನ ಡೊನೇಟ್ ಮಾಡೋ ಅಂತ ವಿಷಯ. ನಾನೊಬ್ಬನೇ ಅಲ್ಲ, ಸಾಕಷ್ಟು ಜನ ಹೇರ್ ಡೊನೇಟ್ ಮಾಡಿದ್ದಾರೆ. ಈ 15 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಕೆಲವ್ರಿಗೆ ಕ್ಯಾನ್ಸರ್ ಬಂದು ಕೀಮೋಥೆರಪಿ ಎಲ್ಲ ತಗೊಂಡು ಒಂಚೂರು ಹೇರ್ ಲಾಸ್ ಆಗಿರುತ್ತೆ. ಅಂಥವ್ರಿಗೆ ವಿಗ್ ಮಾಡಿಸಿದಾಗ ನಾವು ಮಾರಲಿ ಸಪೋರ್ಟ್ ಮಾಡ್ತೀವಿ ಆ್ಯಂಡ್ ಟು ರೇಸ್ ಅವೇರ್ನೆಸ್ ಆಫ್ ಕ್ಯಾನ್ಸರ್ ಇದನ್ನು ಮಾಡ್ತಾ ಇದೀವಿ. ಸೊ ಎಲ್ಲರೂ ಯಾರ್ಯಾರು ಹೇರ್ ಕಟ್ ಮಾಡಿಸ್ತಾರೋ ಎಲ್ಲರೂ ಈ ಥರ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಜಯ.